முந்தேனோ முந்தே நுடிதோர்தரில் ஒருவரும் தம் தம் அச்சித்த சிந்தைய பாரமும் பொத்த மோனதிம் பொக்கர் நிர்ஜன ஜனஸ்தானதா குட்டிகே பூரைசி பூர்வாள் கர்மங்களும் புஜிசி வனஜன்ய பல பலங்களெனவனைய ஹொரகே புஜிசி லகு குட்டி மஸ்தளதி விஸ்ரமிசி கொள்ளுத்திரே ரகுகுலரெடைகெ பந்துது ஆ ஜனஸ்தானக்கே சுத்தள தபோவனதுளல்லி நெலசித்த கித்தடிகளொந்து கூட்டம் பந்துது ஜனஸ்தானக்கே ராமாயணம் வந்து அத்தியந்த ಸಂಕೀರ್ಣ ವಿಚಿತ್ರ ಜನಪ್ರಪಂಚ. ಈ ರಾಮಾಯಣದಲ್ಲಿ ಸರ್ವಾಧಿಕಾರದ ಲಂಕೆ ಇದೆ, ಪ್ರಜಾಪ್ರಭುತ್ವ ಮುಖಿಯಾದಂತಹ ಅಯೋಧ್ಯೆ ಇದೆ, ಅತಂತ್ರದ ಕಿಷ್ಕಿಂದೆ ಇದೆ, ಯಾವ ಕಾನೂನು ಕಟ್ಟಳೆಗಳೇ ಬೇಡದಂತಹ ಋಷಿರಾಜ್ಯ ಇದೆ, ರಾಕ್ಷಸರೇ ಇರುವಂತಹ ಜನಸ್ಥಾನ ಇದೆ. ಈ ರಾಕ್ಷಸರಂದರೆ ಯಾರು ಅನ್ನೋದೇ ಒಂದು ಪ್ರಶ್ನೆ. ಅಕ್ಷರ ಇಲ್ಲದವರನ್ನು ರಾಕ್ಷಸರು ಅಂತ ಹೇಳುವಂಥದ್ದು ಬಹಳ ತಪ್ಪು. ಈ ರಾಕ್ಷಸರು ಅಂತ ಹೇಳಿದರೆ ಬಹುಶಃ ನಾಡಿನಲ್ಲಿ ಅನೇಕ ಹಿಂಸಾತ್ಮಕ ಕೃತ್ಯಗಳನ್ನು ಮಾಡಿ ಬೆಳಕಿಗೆ ಅಂಜಿದಂಥ ಈ ಜನ ಕಾಡಿಗೆ ಬಂದವರಿರಬೇಕು. ಈ ರಾಕ್ಷಸರು ನಾಡಿನಲ್ಲೂ ಶಾಂತಿಗೆ ಸುವ್ಯವಸ್ಥೆಗೆ ಜನಜೀವನಕ್ಕೆ ಕಷ್ಟ ಕೋಟಳಗಳನ್ನು ಕೊಡುವಂಥ ಈ ಜನ ನಾಡಿನ ಬೆಳಕಿಗೆ ಅಂಜಿ ಕಾಡಿನೊಳಗಡೆ ನುಗ್ಗಿದಂಥವರು ಇರಬೇಕು ಈ ರಾಕ್ಷಸರು. ನಿರ್ಜನ ಜನಸ್ಥಾನಕ್ಕೆ ಮೌನದಿಂ ಪೊಕ್ಕರು, ಶಬ್ದ ನೋಡಿ ಇಲ್ಲಿ ಪದ ಪ್ರಯೋಗ, ಮೌನದಿಂದ ಪೊಕ್ಕರು. ಚಿಂತೆಯ ಭಾರಮಂ ಪೊತ್ತ ಮೌನದಿಂ ತಂತಮ್ಮ ಚಿತ್ತ ಚಿಂತೆಯ ಭಾರಮಂ ಪೊತ್ತ ಮೌನದಿಂ. ಯಾಕೆ ಅಷ್ಟೊಂದು ಸೌಂದರ್ಯವನ್ನು ಅನುಭವಿಸಿದಂತಹ ಗೋದಾವರಿಯ ನದಿಯ ತೀರದಲ್ಲಿದ್ದಂಥ ಪರ್ಣಕುಟಿಯಲ್ಲಿದ್ದಂಥ ಲವಲವಿಕೆಯಿಂದ ಇದ್ದಂಥ ಇವರು ಅಯೋಧ್ಯೆಗೆ ವಾಪಸ್ ಹೋಗುವ ಚಿಂತೆಯೇ ಅಥವಾ ಯಾವುದೋ ಅವರ್ಣನೀಯವಾದಂಥ ಒಂದು ಚಿಂತೆ ಅವರ ಮನಸ್ಸಲ್ಲಿ ಹೊಕ್ಕಿತೆ. ಅವರು ಜನಸ್ಥಾನದ ಕುಟಿಗೆ ಹೋದರಂತೆ. ಪೂರ್ವಾಹ್ನ ಕರ್ಮಗಳಲ್ಲೆಲ್ಲ ಮುಗಿಸಿ ವನಜನ್ಯ ಫಲಗಳನ್ನೆಲ್ಲ ಭುಜಿಸಿ ಲಘುಕುಟ್ಟಿಮ ಸ್ಥಳದಲ್ಲಿ ವಿಶ್ರಮಿಸ್ತಾ ಇರುವಾಗ ಅಲ್ಲಿಗೆ ಆ ಜನಸ್ಥಾನಕ್ಕೆ ನಿರ್ಜನ ಸ್ಥಾನಕ್ಕೆ, ಅದು ಜನಸ್ಥಾನವಾಗಬೇಕಾಗಿತ್ತು ಈಗ ನಿರ್ಜನ ಸ್ಥಾನ, ಅಲ್ಲಿಗೆ ರಾಮ ಬಂದಿದ್ದಾನೆ, ಲಕ್ಷ್ಮಣ ಇದ್ದಾನೆ ಅನ್ನೋದನ್ನು ತಿಳಿದು ಸುತ್ತಮುತ್ತಲಿನ ತಪೋವನದಲ್ಲಿದ್ದಂತಹ ಕಿತ್ತಡಿಗಳ ಒಂದು ಕೂಟ, ಮುನಿಗಳ ಒಂದು ಕೂಟ ಅಲ್ಲಿ ಬಂದಿದ್ದಂತೆ. ಅಶುಭ ವಾರ್ತೆಯಂ ಪೊತ್ತು ತಂದೆವು ನಿನಗೆ ಶುಭದರ್ಶಿ, ಅಶುಭ ವಾರ್ತೆಯಂ ಪೊತ್ತು ತಂದೆವು ನಿನಗೆ ಶುಭದರ್ಶಿ. ನೀನಿಲ್ಲಿನಿಂದ ಮೊದಲಿಂದ ಮಿಂದಿನವರೆಗೆ ನಮಗಾಯಿತು ನೆಮ್ಮದಿಯ ಬಾಳ್ಕೆ. ರಕ್ಕಸರ ಪೆರ್ತಂಡ ಒಂದಿತ್ತೀಚೆಗಿತ್ತಳ್ಗೆ ನುರ್ಗುತಿರ್ಪಾಶಂಕೆ ಯಮಗೆ ಪಿಂತಿರುಗಿ ನಿಂಪೋಪೆಯಪ್ಪೊಡೆ ಕೆಲ ದಿನಗಳಿಲ್ಲಿಯ ತಳುವಿ ಪೃಥ್ವಿಪತಿ ನಿನ್ನ ಬಿಲ್ಲಿನ ಜೀವಡೆಯ ದನಿಯ ದುರ್ದಮ್ಯ ರಕ್ಷಣೆಯ ನೆಮಗಿತ್ತು ತೆರಳಯ್ಯ. ಅಭಯವಚನವನಿತ್ತು ಕಳುಹಿದನ್ ಬೆದರಿದ ಜಡ ಒತ್ತರಂ ಕಳವಳವನುಳಿದು ತಮ್ಮನಂ ಬೆಸಸಿದನ್ ಸೌಮಿತ್ರೀ. ಸೌಮಿತ್ರೀ ಸುತ್ತ
ಕಣ ಅರಣ್ಯ ಮಂಸುತ್ತಿ ಬಾ ಬೆಲ್ಗಿರಲಿ ಋಷಿ ಅಗಸ್ತ್ಯನ ಕೊಟ್ಟ ಶರದಿ ಶರಭಂಗ ಮುನಿ ಇತ್ತ ಕೋದಂಡ ಮಂ ಕೈಕೊಂಡು ನಡೆ ಮತ್ತೆ ಮೊದಲಾಗುವಂತೆ ಓಲ್ತೋ ಋತಿಗುದು ಎಮ್ಮ ಕಾಂತಾರ ಕಷ್ಟಂ ಸುಯಿ ಸುಯಿದು ನುಡಿದಣ್ಣನ ಬೀಳ ಮುಖ ಮುದ್ರಯಂ ಕಂಡು ಬೆಕ್ಕಸಬಡುತೇ ಲಕ್ಷ್ಮಣಂ ಪೋದನಾಗ್ನೇಯಂ ಮೇಣಂತೆ ಪೊತ್ತು ಕೋದಂಡಮಂ. ನಾಡಿನ ಕಷ್ಟಕೋಟಳೆಯನ್ನು ಬಿಟ್ಟು ಕಾಡಿಗೆ ಬಂದವರು ಮುನಿಗಳು. ಈ ಮುನಿಗಳು ಕೂಡ ನಾಡಿನ ಅನೇಕ ಒತ್ತಡಗಳನ್ನು ಬಿಟ್ಟು ಆಧ್ಯಾತ್ಮ ಸಾಧನೆಗಾಗಿ, ಜಿಜ್ಞಾಸೆಗಾಗಿ ಪ್ರಕೃತಿಯ ಮಡಿಲಲ್ಲಿ ಶಿಶುಗಳಾಗಿ ಬದುಕೋದಕ್ಕೆ ಬಂದಿರೋರು. ಇಂಥ ಅಸಹಾಯಕ ಮನುಷ್ಯರ ಮೇಲೆಯೇ ಅದೇ ನಾಡನ್ನು ಬಿಟ್ಟಂಥ ದುಷ್ಟ ಪರಂಪರೆಯ ರಾಕ್ಷಸರ ಸಂತಾನದ ಕಣ್ಣು. ಆ ಮುನಿ ತಂಡ ಬಂದು ರಾಮನನ್ನು, ನೀನು ಶುಭದರ್ಶಿ, ನೀನು ಯಾವತ್ತೂ ಶುಭವನ್ನೇ ನೋಡುವವನಾದರೆ ನಾವು ಏನು ಮಾಡೋಣಪ್ಪ, ಅಶುಭ ವಾರ್ತೆಯಂ ಪೊತ್ತು ತಂದೆವೋ ನಿನಗೆ, ತಂದೆವೋ ನಿನಗೆ, ನೀನು ನಮ್ಮ ತಂದೆ, ತಂದೆವು ನಿನಗೆ, ಓ ತಂದೆ ಅಶುಭ ವಾರ್ತೆಯನ್ನೇ ತಂದೆವು. ನೀನಿರುವಾಗ ಇಲ್ಲಿ ನಮಗೆ ನೆಮ್ಮದಿಯ ಬಾಳಿಗೆ ಇತ್ತು, ಈಗ ನೀನು ಬಿಡ್ತೀನಿ, ನೀಲಿಂದ ಹೊರಡ್ತೀಯ, ಆದರೆ ಇಲ್ಲಿ ರಕ್ಕಸರ ದೊಡ್ಡದಾದಂಥ ಒಂದು ತಂಡ ನುಗ್ಗುವ ಶಂಕೆ ನಮಗೆ ನುಗ್ಗುತ್ತದೆ. ಸಾಮಾನ್ಯವಾಗಿ ದುಷ್ಟರು ಬಲಿಷ್ಠರ ಜೊತೆ ಕಾದಾಡೋದಿಲ್ಲ, ದುಷ್ಟರು ದುರ್ಬಲರಿಗೆ ಹಿಂಸೆಯನ್ನು ಕೊಡುವಂಥದ್ದು. ಅದೇ ರೀತಿ ರಾಕ್ಷಸರೆಲ್ಲ ತಪಸ್ಸು ಮಾಡ್ತಾ ಇರುವಂಥ ಆಧ್ಯಾತ್ಮಿಗಳಾದಂಥ ಜ್ಞಾನ ಜಿಜ್ಞಾಸುಗಳಾದಂಥ ಮುನಿಗಳ ಮೇಲೆ ಆಕ್ರಮಿಸ್ತಾರೆ. ಪೃಥ್ವಿಪತಿ ನೀನು, ನಿನ್ನ ಬಿಲ್ಲಿನ ಜೀವಡೆಯ ದನಿಯ ದುರ್ದಮ್ಯ ರಕ್ಷಣೆ ನಮಗಿತ್ತು, ಈಗ ಹೋಗ್ತೀಯ ನೀನು ಅಂತ ಹೇಳಿದ್ರಂತೆ. ಆಗ ಶ್ರೀರಾಮಚಂದ್ರ ಅವರಿಗೆ ಅಭಯವಚನವನ್ನು ಕೊಟ್ಟು, ಹೆದರಬೇಡಿ, ನಾನು ಇಂಥ ರಾಕ್ಷಸರನ್ನು ಖಂಡಿತಕ್ಕೂ ದಮನಿಸ್ತೇನೆ ಅಂತ ಹೇಳ್ತಾ ಈ ಬದೇರಿದ ಜಡೆ ಹೊತ್ತ ಮುನಿಗ ತಂಡವನ್ನು ಕಳುಹಿಸಿ ತಮ್ಮನಿಗೆ ಬೆಸಸಿದನಂತೆ, ಹೇಳಿದನಂತೆ, ಆಜ್ಞಾಪಿಸಿದಂತೆ, ಸೌಮಿತ್ರಿ ಸುತ್ತಣ ಅರಣ್ಯವನ್ನು ಸುತ್ತಿಕೊಂಡು ಬಾ, ನಿನ್ನ ಬೆನ್ನಿಗೆ ಇರಲಿ ಅಗಸ್ತ ಋಷಿ ಕೊಟ್ಟ ಶರಧಿ ಶಸ್ತ್ರಾಸ್ತ್ರಗಳು, ಶರಭಂಗ ಮುನಿ ಕೊಟ್ಟ ಕೋದಂಡವನ್ನೂ ಕೈ ಹಿಡಿದುಕೊಂಡು ನಡೆ, ಮತ್ತೆ ಮೊದಲಾಗುವಂತೆ ಈ ಕಾಡಿನಲ್ಲಿ ಕಾಂತಾರ ಕಷ್ಟಂ ಎಲ್ಲವನ್ನು ಪರಿಹರಿಸು ಅಂತ ಅವನಿಗೆ ಬೆಸಸಿ ಕಳುಹಿಸಿದ್ದಂತೆ. ಲಕ್ಷ್ಮಣ ಅಣ್ಣನ ಮುಖಮುದ್ರೆಯನ್ನು ಕಂಡು ಅವನ ಆಜ್ಞೆಯನ್ನು ಪೊತ್ತು, ಆಜ್ಞೆಯನ್ನು ಪಾಲಿಸಿಯಲ್ಲ, ಆಜ್ಞೆಯನ್ನು ಪಾಲಿಸೋದಲ್ಲ, ಆಜ್ಞೆಯನ್ನು ಹೊತ್ತುಕೊಂಡಂತೆ ತಲೆಯಲ್ಲಿ. ಹೊತ್ತುಕೊಂಡ ಅಂದರೆ ಇಡೀ ಭಾರವನ್ನು ತಾನು ಹೊತ್ತುಕೊಂಡಂತ ಅರ್ಥ, ಪಾಲಿಸೋದಂದರೆ ಮಾಡ್ದಂತ. ಲಕ್ಷ್ಮಣ ಮತ್ತು ಶ್ರೀರಾಮಚಂದ್ರನ ಆ ಒಂದು ಬಂಧು ಪ್ರೇಮ ಇದೆಯಲ್ಲ, ಆಜ್ಞೆಯನ್ನು ಪೊತ್ತು ಮತ್ತೊಂದು ಕೈಯಲ್ಲಿ ಕೋದಂಡವನ್ನೂ ಪೊತ್ತು ಹೊರಟನಂತೆ ಕಾಡಿಗೆ. ಕಾಡನಲೆದು ಆ ಬೇಹುಕಾರಂ ಬೆಳಲಿ ಬೈಗುದಂ ಪೆಲರ್ಗೆ ಎಳಸಿ ಸೊಗಸಿ ಮಲೆದು ಅಲೆಗೋಡಿದನು ವಂದರೆಯ ತುದಿಗೇರಿ ಕುಳಿತು ವಿಶ್ರಮಿಸಿಕೊಳ್ಳುತ್ತಿರ್ದು ಊರ್ಮಿಳಾ ಪ್ರಿಯಂ ಬೆರಗಾದನೊಂದು ಅದ್ಭುತವನನುಭವಿಸಿ ಬೆರಗಾದ ಕಿವಿಗೆ ಜೇನು ಇಳಿದುದೊಂದು ಬಹುದೂರಗೇಯಂ ಮತ್ತೆ ತುಂಬಿತು ವಿಪುಷ್ಪವನರಾಜಿಯಂ ಪರಿಮಳಂ ಹೇಮಂತದ
ಅಂತೆ ಮಿಳ್ಕಂಗೊಳಿಸಿದಚ್ಚರಿಯ ಸುರಚಾಪ ವರ್ಣಜಾಲಂ ಬೈಗಿನಾಕಾಶಮು ಬಾಸಣಿಸಿತು ಅದ್ರಿವನ ಪೃಥ್ವಿಯನಲಂಕರಿಸಿ ಏನಿದೇನೆಂದು ನೋಡುತ್ತಿರೆ ದಕ್ಷಿಣ ದಿಶಾ ವಾಯುಪಥಮು ನಡೆವ ರಥವೋ ಎನಲ್ಕೆ ಒಂದು ಬಣ್ಣ ಬಣ್ಣದ ಮುಗಿಲ್ ಮಳೆ ಬಿಲ್ಲತೇರಿನು ಬಳಿಸಾರ್ದುದು ಒಯ್ಯನೇ ತೇಲಿ ತೇಲಿ. ಸಿಕ್ಕ ಯಾವುದೇ ಒಂದು ಸಣ್ಣ ಅವಕಾಶವನ್ನು ಕುವೆಂಪು ಋಷಿ ಬಿಡರು ಪ್ರಕೃತಿಯನ್ನು ವರ್ಣಿಸೋದಕ್ಕೆ. ಲಕ್ಷ್ಮಣ ಕಾಡನ್ನು ಅಲೆದು ಅಲೆದು ಬಳಲಿದ. ಬಳಲಿ ಅಲ್ಲಿ ಬೈಗುದಂ ಪೆಲರ್ಗೆಳಸಿ ಸೊಗಸಿ ಅಲ್ಲಿ ಒಂದು ಕಡೆ ಕುಳಿತು ವಿಶ್ರಮಿಸಿಕೊಳ್ಳುವಾಗ, ಈ ಊರ್ಮಿಳ ಪ್ರಿಯ ವಿಶ್ರಮಿಸಿಕೊಳ್ಳುವಾಗ, ಬಹುದೂರದಿಂದ ಒಂದು ಜೇನಿನ ದುಂಬಿಯ ಹಾಡಿನಂಥ ಶಬ್ದ ಕೇಳದಂತೆ. ಒಂದು ವನರಾಜಿಯ ಪರಿಮಳ, ಹೇಮಂತದ ಪರಿಮಳವನ್ನು ಮೂಗಿಗೆ ಬಡಿಯಿತಂತೆ. ಅಚ್ಚರಿಯಿಂದ ಅವನು ಕಣ್ಣಿಂದ ನೋಡಿದಾಗ ಪೃಥಿವಿಯನ್ನು ಅಲಂಕರಿಸುವ ಆ ಅದ್ರಿ ವನ ಗೋಚರಿಸಿತಂತೆ. ಏನಿದು 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 ಅಂತ ನೋಡ್ತಾ ಇರುವಾಗ ದಕ್ಷಿಣ ದಿಕ್ಕಿನಿಂದ ವಾಯುಪಥದಿಂದ ನಡೆದ ಒಂದು ರಥವೋ ಎನ್ನುವಂತೆ ಬಣ್ಣ ಬಣ್ಣದ ಈ ಮುಗಿಲಿನಲ್ಲಿ ಮಳೆಬಿಲ್ಲಿನ ತೇರಿನಂತೆ ತೇಲಿ ತೇಲಿ ಬರ್ತಾ ಇತ್ತಂತೆ ಒಂದು ರಥದಂಥ ಮೋಡ. ನೋಡುತ್ತಿದ್ದಂತೆ ಗಂಧಮಂ ಗಾನಮಂ ಸೋನೆ ಸುಸುತ್ತಂ ಆ ವರ್ಣಮಯ ಮೇಘಮಿಳಿದು ಜನಸ್ಥಾನದ ಕಾಡು ಕಣಿವೆಯೊಳಿರ್ದವರ ಪರ್ಣಕುಟಿಗಿರ್ದ ದಿಕ್ಕಿನಲ್ಲಿ ಹಬ್ಬಿ ತುಂತುರ್ಮಂಜು ಮರ್ಬಾಯಿತು ಮರ್ಬಾಯಿತು ತುಹಿನರ್ತು ಸಂಧ್ಯೆ ಕಳವಳಗೊಂಡು ಲಕ್ಷ್ಮಣಂ ಬೇಗ ಬೇಗನೆ ಇಳಿದನ ಚಲಚೂಡಮಂ ತ್ಯಜಿಸಿ ನೋಡ್ತಾ 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 ಇದ್ದಂತೆ ಏನು ಆಶ್ಚರ್ಯ, ಈ ಮೇಘ ಇದೆಯಲ್ಲ ಈ ಮೋಡವೆ ಜನಸ್ಥಾನದ ಊಡು ಕಣಿವೆಯೊಳಗೆ ಇವರಿದ್ದ ಪರ್ಣಕುಟಿಯ ದಿಕ್ಕಿನಲ್ಲಿ ಇಳಿದುಕೊಂಡು ಬಂದ್ಬಿಡ್ತು. ತುಂತುರು ಮಂಜು ಮಬ್ಬಾಗಿ ಸಂಧ್ಯೆ ಎಂತೆ ಕಂಡು ಕೆಳಗಿಳಿಯಿತಂತೆ. ನೋಡುತ್ತಿದ್ದಂತೆ ಆ ಗಂಧ ಗಾನ ಸೋನೆ ಮಳೆ ಎಲ್ಲವೂ ಬಯಲಾಯಿತಂತೆ. ಲಕ್ಷ್ಮಣನಿಗಿದೇನು ವಿಚಿತ್ರ, ಏಂ ವಿಚಿತ್ರ. ಲಕ್ಷ್ಮಣ ಕಳವಳಗೊಂಡ್ಬಿಟ್ಟ. ಪ್ರಕೃತಿಗೊಂದು ಲಯ ಇದೆ, ಒಂದು ಲಯ ಇದೆಯಲ್ಲ, ಈ ಲಯದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸವಾದರೆ ನಮಗೂ ಕೂಡ ಗಾಬರಿ ಆಗ್ತದೆ. ಆಕಾಶದಲ್ಲೊಂದು ಬಿರಿದಾದ ಮೋಡದ ಗುಡುಗು ಬಂದಾಗ, ಆಕಾಶದಲ್ಲಿ ಒಂದು ಕೋಲ್ ಮಿಂಚಿನ ವಿಚಿತ್ರ ಶಬ್ದಗಳು ಉಂಟಾದಾಗ ನಮಗೆ ಬರೋದಿಲ್ವೇ, ಅದೇ ರೀತಿ ಲಕ್ಷ್ಮಣನಿಗೆ ಇದನ್ನು ನೋಡಿ ಕಳವಳಗೊಂಡು ಬೇಗ ಬೇಗನೆ ಇಳಿದು ಬಂದಂತೆ ಲಕ್ಷ್ಮಣ. ಕೌತುಕದಿ ಸೀತಾರಾಮರೀಕ್ಷಿಸಿರೇ ಕೌತುಕದಿ ಸೀತಾರಾಮರೀಕ್ಷಿಸಿರೇ ಮಂಜಿನಲ್ಪಸರಿಸಿದ ಮುಗಿಲ ತೇರಿಲ್ದೋಡು
ಮೂಡಿರುದು ಮಲ್ಜುಮಸ್ತ್ರಿ ಮೂರ್ತಿ ಒಯ್ಯನೆಯೇ ನಯವಿನಯ ವೈಯ್ಯಾರ ಸಂಸ್ಕೃತಿಗಳುದಾಗಿ ಮೈವೆತ್ತವಲ್ ಬಲ್ದಳ್ ಆವಿಯಚ್ಚರಯೋಷೆ ಪಜ್ಜೆ ಗೆಜ್ಜೆಗಳುಲಿಯ ಬಿಲ್ಕಂಪಲೆಯ ಬೀಸೆ ಸುಸ್ವಾಗತಂ ನಿನಗೆ ಕೌಸಲೇಶ್ವರ ನಮ್ಮ ದಕ್ಷಿಣಾವನಿಗೆ ಯಮಗೆ ನೀನೇ ಅತಿಥಿ ಚಂದ್ರನಖಿನಾಂ ಲಂಕೇಶ್ವರನ ಭಗಿನಿಯಂ ಕಳವಳಿಸಿ ಸೀತೆ ಕಂಡಳು ಕಳವಳಿಸಿ ಸೀತೆ ಕಂಡಳು ಇನಿಯನ ಕಣ್ಣ ಭಾವಮು ರಾವಣನ ನಾಮ ಶ್ರವಣ ಮಾತ್ರದಿ ತನ್ನ ಮನ ಕೆಲ್ತು ತೋರ್ದುದೋ ಭಯಾನಕವು ತನ್ನ ರಮಣಂಗಂತೆ ಮಗದೊಳ್ ಎಸೆದುದು ಮಚ್ಚರದ ಕಿಚ್ಚು ಎಸೆದುದು ತುಟಿಗುಂಕಿ ಬೀಸಿದ ನುಡಿಗತ್ತಿಯಂ ರಾವಣನ ತಂಗೆ ತಳುವಿ ಬಂದೆಯಲ ಸುಖಾಗಮನಮಂ ಬಯಸೆ ನಾಳೆಯೋ ನಾಡಿದೋ ಬೀಳ್ಕೊಂಡಪೆವು ನಿಮ್ಮ ಈ ಗಡವಿ ಪೊಡವಿಯಂ ಅಯ್ಯೋ ಆತಿಥ್ಯಮಂ ಸವಿವ ಸೌಭಾಗ್ಯಮೆನಗಿಲ್ಲಾಯ್ತಲ ಅಯ್ಯೋ ನಕ್ಕುಮಾರ್ ನುಡಿದಳ್ ಇಂತು ಆದನುಜನಾನುಜೇ ಹೊಣೆನ ಮತು ನಂಟರ ಮನೆಗೆ ಹೋಗುವನ್ನೆಗಂ ಹೋದಲ್ದು ನಾವವರ ಸೆರೆಯಂತೆ ಬಿರ್ದನಿಕ್ಕುವವರೆಗೆ ಮೇಳ್ ಅವರ ಬೀಳುಕೊಡುವನ್ನೆಗಂ ನೀಂ ಎಲ್ತು ಪಿಂದಿರುಗುವಿರಿ ಬಿರ್ದನುಣ್ಣದೆಯೇ ನಾಂ ಇಕ್ಕುವ ನಿಮಗುಂ ಅದು ತಗದು ನಮಗಪ ಕೀರ್ತಿ ವಿಚಿತ್ರಂ ಈ ದಾಕ್ಷಿಣಾತಿಥ್ಯಂ ಬಲಾತ್ಕಾರ ಸತ್ಕಾರಂ ದಿಟದೊಲ್ಮೆ ಹಠವಾದಿ ಔಪಚಾರಿಕಮಲ್ತು ಕೇಳ್ ರಾಕ್ಷಸ ಕುಲದ ರಾಕ್ಷಸ ಕುಲದ ಛಲದ ದೃಢ ನಿಶ್ಚಲ ಪ್ರೀತಿ. ಕುವೆಂಪು ಅವರ ಅತ್ಯಂತ ಸುಂದರವಾದಂಥ ಶಬ್ದಕುಂಚದಲ್ಲಿ ಶೂರ್ಪನಖಿಯ ಚಿತ್ರ ಮೂಡಿ ಬರ್ತದಲ್ಲ, ಅದು ಅತ್ಯಂತ ಮನೋಹರವಾದಂಥ ಒಂದು ಭಾಗ. ಶೂರ್ಪನಖಿ ರಾಕ್ಷಸಿ, ಆ ರಾಕ್ಷಸತ್ವದಲ್ಲೂ ಒಂದು ರೀತಿಯ ಮನೋವೈಜ್ಞಾನಿಕ ದೃಷ್ಟಿಯ ಮಾನವೀಯತೆಯನ್ನು ಕಾಣುವಂಥ ದೃಷ್ಟಿ ಕುವೆಂಪು ಅವ್ರದ್ದು. ಕುವೆಂಪು ಅವರು ಆಗ್ತಾನೆ ಹಾಡಿದರಲ್ಲ, ಎಲ್ಲವೂ ಬೆಳಕಾಯಿತು ಅಂತ ಬೆಳಕನ್ನೇ ಕಂಡವರು ಅವರು. ಇತ್ತ ಈ ರಥ ಹೀಗೆ ಇಳಿದಾಗ ಅಲ್ಲಿ ಮೂಡಿದುದು ಮುಗಿಲ ತೇರಿನಿಂದ ಒಂದು ಬಂದು ಮೂಡಿದುದು ಮಂಜುಮ ಸ್ತ್ರೀಮೂರ್ತಿ, ಒಂದು ರೀತಿಯ ಮಸಕು ಮಸಕಾದ ಮಂಜಿನ ಸ್ತ್ರೀಮೂರ್ತಿ. ಅದು ಇಳಿದಾಗ ಸೀತಾರಾಮರಿಬ್ಬರಿಗೂ ಕೂಡ ಕೌತುಕದಿಂದ ನೋಡಿದ್ರಂತೆ. ತಕ್ಷಣ ವೈಯನೆಯೇ ನಯ ವಿನಯ ವೈಯಾಡ ಸಂಸ್ಕೃತಿಗಳು ಒಂದಾಗಿ ಅದೆಲ್ಲ ಒಂದಾಗಿ ಮೆಯ್ಯತ್ತಂತೆ ಮೆಯ್ಯತ್ತಂತೆ ಮೂರ್ತಿವಂತಂತೆ ಬಂದಳು. ಪಜ್ಜೆ ಗೆಜ್ಜೆಗಳುಲಿಯ ಬಿಂಕಂಬಲಿಯ ಬೀಸೆ ಬಿಂಕದಲ್ಲಿ ಬಂದಳದು ಬರ್ತಾ ಹೇಳಿದಂತೆ. ಎಷ್ಟೋ ದಿನಗಳಿಂದ ಅಲ್ಲಿದ್ದಾರೆ ಶ್ರೀರಾಮಚಂದ್ರರು. ಆದರೆ ಅವಳು ಹೇಳ್ತಾಳೆ, ಕೋಸಲೇಶ್ವರ ನೀನು ನಮಗೆ ಅತಿಥಿ ಆದ ಕಾರಣ ನಿನಗೆ ಸುಸ್ವಾಗತ, ನೀನು ನಮ್ಮಲ್ಲಿಗೆ ಬಂದಿದ್ದೀಯ, ಈಗ ನಮ್ಮವನಾಗಿದ್ದೀಯ. ನಾನು ಚಂದ್ರನಕಿ, ಲಂಕೇಶ್ವರನ ಭಗಿನಿ ನಾನು. ಲಂಕೇಶ್ವರನ ಹೆಸರು ಕೇಳಿದ ತಕ್ಷಣ ಸೀತೆಗೆ ಕಳವಳ, ಸೀತೆಗೆ ಭಯ, ತನ್ನ ಗಂಡನ
ಕಣ್ಣ ಭಾವವನ್ನು ನೋಡಿದಾಗ ರಾವಣನ ಹೆಸರಿನ ಮಾತ್ರದಿಂದ ತನಗೆ ಭಯವಾಗುತ್ತದೆ ಅಂತನ್ನೋದನ್ನು ರಾಮ ನೋಡಿದನಂತೆ. ಅವಳಿಗೆ ಒಂದು ರೀತಿಯ ಮಚ್ಚರದ ಕಿಚ್ಚು ಬಂತಂತೆ, ಸ್ತ್ರೀ ಸಹಜವಾದದ್ದು. ರಾಮ ಮಾತನಾಡಿದಂತೆ ಆಕೆತ ತೊಟಿಗೆ ವಂಕೆ ಬೀಸಿದನು ನುಡಿಗತ್ಯಂ, ಈ ರಾಕ್ಷಸರ ಮಾಯ ಮಂಜು, ಅದಕ್ಕೆ ಮಂಜು ಮಂಜು ಅಂತ ಹೇಳ್ತೀವಿ ಮಾಯೆ, ಆ ಮಂಜಿನ ಮಾಯೆಗೆ ಶ್ರೀರಾಮಚಂದ್ರ ನುಡಿಗತ್ತಿಯಂ, ನುಡಿಯ ಮಾತಿನ ಮಾತು ಸ್ಫಟಿಕದ ಸಲಾಕೆಯಂತಲೂ ಇರಬೇಕು, ಆ ನುಡಿಗತ್ತಿಯಂ ಬಳಸಿದನಂತೆ. ರಾವಣನ ತಂಗಿಯೇ, ನಮಗೆ ಸುಖಾಗಮನವನ್ನು ಬಯಸಲು ಈಗ ಬಂದೆಯಾ? ಬಂದೆಯಲ್ಲ, ನಾಳೆಯೋ ನಾಳಿದ್ದೋ ನಾವು ಇಲ್ಲಿಂದ ಹೊರಡೋಗ್ತೇವೆ, ಬೀಳ್ಕೊಂಡೆಪವು ನಿಮ್ಮ ಈ ಅಡವಿಯ ಪಡವಿಯ ನಮ್ಮನ್ನು ಪರೆದ ಈ ಅಡವಿಯ ಪಡವಿಯನ್ನು ಬಿಟ್ಟೋಗ್ತೇವೆ. ಅಯ್ಯೋ, ನಿನ್ನ ಆತಿಥ್ಯವನ್ನು ಸಹಿಸುವಂತಹ ಸೌಭಾಗ್ಯ ನಮಗೆ ಇಲ್ಲವಾಯ್ತಲ್ಲ, ವ್ಯಂಗ್ಯವಾಗಿ ನುಡುಗತ್ತಿಯನ್ನು ಬಳಸಿದಂತೆ. ಆಕೆಯೂ ಜಾಣೆ, ಚಂದ್ರನಕ್ಕಿ ಶೂರ್ಪನಕ್ಕಿಯೂ ಜಾಣೆ. ನಕ್ಕು ಮತ್ತೊಮ್ಮೆ ಧನುಜ ತನುಜ ಹೇಳಿದ್ಲಂತೆ, ಅದು ನಮ್ಮ ಹೊಣೆ, ನಂಟರ ಮನೆಗೆ ಹೋಗುವನ್ನೇ ಗಮ್ ನಮ್ಮದು ಹೊಣೆ, ನಂಟರು ವಾಪಸ್ಸು ಮನೆಗೆ ಹೋಗೋವರೆಗೆ ನೀವು ನಮ್ಮ ಹೊಣೆ, ನೀವು ನಮ್ಮವರು ನಮ್ಮ ಭಾರ, ಹೋಗೋವರೆಗೆ ನೀವು ನಮ್ಮವರು ನಮ್ಮವರು ನಾವು ಅವರ ಸರಿಗಲ್ತೆ, ನಾವು ನಿಮ್ಮನ್ನು ಇನ್ನೂ ಬಿಟ್ಕೊಡ್ಲಿಲ್ವಲ್ಲ, ನೀವು ಹೇಗೆ ಹಿಂದಿರುಗ್ತೀರಿ? ನಾನು ಕೊಡುವಂಥ ಆತಿಥ್ಯವನ್ನು ಕೊಡದೆ ತೆಗೆದುಕೊಳ್ಳದೆ ನೀವು ಹೇಗೆ ಹೋಗ್ತೀರಿ? ನಿಮಗಮದು ತಗದು ನಮಗೆ ಅಪಕೀರ್ತಿ, ನಿಮ್ಮನ್ನು ಹೀಗೆ ಬಿಟ್ಟರೆ ನಮಗೆ ಅಪಕೀರ್ತಿ, ಆದ ಕಾರಣ ನೀವು ನಾನು ಕೊಡುವುದನ್ನು ಉಣ್ಣಬೇಕು. ಅತ್ಯಂತ ಸೂಕ್ಷ್ಮವಾದಂಥ ಸೂಚ್ಯವಾದಂಥ ಅರ್ಥ, ನನ್ನನ್ನು ಅಂತ ಹೇಳಲ್ಲ ಆಕೆ, ನಾನು ಕೊಡುವುದನ್ನು ಉಣ್ಣಬೇಕು. ಶ್ರೀರಾಮಚಂದ್ರನಿಗೆ ಆಶ್ಚರ್ಯ ಆಗ್ತಂತೆ, ಸತ್ಕಾರದಲ್ಲಿ ಬಲಾತ್ಕಾರ ಇದೆಯಾ? ಇದೊಂದು ರಾಕ್ಷಸಿ ಪ್ರೇಮವೇ ಆಗೋಯ್ತಲ್ಲ, ವಿಚಿತ್ರ ಈ ದಾಕ್ಷಿಣಾತಿಥ್ಯಂ ಬಲಾತ್ಕಾರ ಸತ್ಕಾರಂ, ಇದೊಂದು ವಿಚಿತ್ರವಾದಂಥ ಸತ್ಕಾರ. ಆಗ ಅವಳು ಪುನಃ ಹೇಳ್ತಾಳೆ, ರಾಕ್ಷಸ ಕುಲ ಇದೆಯಲ್ಲ ಅದು ಛಲದ ದೃಢ ನಿಶ್ಚಲ ಪ್ರೀತಿ, ಕುವೆಂಪು ಅವರು ಸೃಷ್ಟಿಸುವಂಥ ರಾಕ್ಷಸ ಲೋಕವೇ ಬೇಕು. ಆ ರಾಕ್ಷಸ ಲೋಕ ಶುಷ್ಕವಾದಂಥ ಹಿಂಸಾತ್ಮಕವಾದಂಥ ಲೋಕ ಮಾತ್ರವಲ್ಲ, ಆ ರಾಕ್ಷಸ ಲೋಕವೂ ಕೂಡ ಮನುಷ್ಯ ಜನ್ಯವಾದಂಥ ಮನಃಶಾಸ್ತ್ರ ಸೂಕ್ಷ್ಮತೆಗೆ ಒಗ್ಗುವಂಥ ಒಂದು ಲೋಕ. ನಮ್ಮದು ದೃಢ ನಿಶ್ಚಲ ಪ್ರೀತಿ, ದೃಢ ನಿಶ್ಚಲ, ಒಂದು ರೀತಿಯ ಬೆದರಿಕೆಯ ಮಾತನ್ನಾಡ್ತಾಳೆ ಈ ಚಂದ್ರನಕಿ. ಕೌಸಲೇಶ್ವರ ನಮ್ಮ ಪ್ರೇಮ ಮೂತಣಿಯುಣದ ನೀವು ಪಿಲ್ ತಿರುಗಿ ಪೋಪುದು ಅಸದಳು ಬಿತ್ತಿನ ಔತಣಬೇಕೆ ಮೇಡರಸು ಸೊಗಬೇಕೆ ನಾಡಿನೊಳೆಲ್ಲವ ತೊರೆದು ನೋಂಪಿಗೆ ನೋತು ಕಾಡನಲೆವೆಮಗೆ ಮೈತ್ರಿಯೇ ಕೊಡುಗೆಯಾಗುವಡೆ ನೊಂಪಿಗದರಿಂ ಕೇಡೆ ಉಂಟೆಯೇ ನೊಂಪಿಯ ಮುಡಿಗೆ ಪರಿಮಳದ ಪೂವಲ್ತೆ ಮೈತ್ರಿಯೇ ಅದಕ್ಕೋ ಸುಗಮೆ ಹಗೆತನವನು ಅಳಿಸುತ್ತ ಅಕ್ಕರೆಯನು ಉಕ್ಕಿಸಲಿಕಾಂ ತೊರೆದು ದೊರೆಗದ್ದುಗೆಯನು ಇಲ್ಲಿಗೆ ಐತಂದೆನೈಸೇ ನಿನ್ನ ಒಲ್ ಆನು ಅದನ್ ಅರಸಿ ಬಂದಿಗೆನು ಇಂದು ನಿನ್ನೆಡೆಗೆ ಬಂದಿಹೆನ್ ಕೇಳ್ಸರಸಿ ನಿಮ್ ಕರುಣೀ ನೀಂ ಕರುಣಿ ಧರ್ಮಮತಿ ದಾನ ರುಚಿ ನಾಥನಿಲ್ಲದ ತರುಣಿಯಾಂ ನನ್ನ ಬಾಳ್ಬರಿಯ ಪಾಳ್ ಮಡಿದೆನ್ ಎನ್ನಾಣ್ಮನ್
ಎನ್ನಣ್ಣನಿಂ ತನ್ನ ಕಿರುವರೆಯದೊಳ್ ಪಾತಾಳ ಯುದ್ಧದೊಳ್ ತೊಡಗಿರ್ತರಿರುವರುಂ ಕಳ್ತಲೆಯ ಕುರುಡಿಂದೆ ಒರ್ವರೊರ್ವರನರಿಗೆ ಗೆತ್ತು ಪುರುಡಿಸಿ ಕಾದಿದಲ್ ಗಂಡನಳಿದನ್ ಗಂಡುಗಲಿ ರಾವಣನ ಕೈಯ ಕೈದು ವಲಿಯಾಗಿ ನಾನಂದಿನಿಲ್ದೀವರೆಗೆ ಮಳೆಯ ನೀರ್ಗಾಣದೆಯ ಬಂಜರಾದೊಳ್ಳೆಲದ ಪಂಗಿಂದೆ ಬರ್ದು ಕೂತಿಗೆ ನಿಂತೋ ರಿಕ್ತತೆಗತ್ತು ಸತ್ತು ಬೇಸತ್ತು ನನ್ನ ಹೃದಯ ನೀರಸದಿಳೆಗೆ ನಿಮ್ಮಳೆಯಾಗಿ ಕರೆಯಯ್ಯ ಹೊಳೆಯಾಗಿ ಹರಿಯಯ್ಯ ಕಾಮ ಪ್ರೇಮದ ಜಗತ್ತೇ ಒಂದು ವಿಚಿತ್ರ ಕಾಮದಿಂದ ಪ್ರೇಮವೇ ಪ್ರೇಮದಿಂದ ಕಾಮವೇ ಪ್ರೇಮ ಕಾಮಗಳಿಗೆ ವಿಭಿನ್ನ ಮುಖಗಳುಂಟೆ ಪ್ರೇಮದ ತುಡಿತಕ್ಕೆ ಕಾಮದ ಪ್ರವಾಹ ಚಂದ್ರನಕ್ಕೆ ಶೂರ್ಪನಕ್ಕೆ ಕೂಡ ಬಹಳ ಜಾಣೆ ಬಹಳ ಚೆನ್ನಾಗಿ ಮಾತಾಡಬಲ್ಲಳು ಅವಳು ರಾಮ ಮತ್ತು ಚಂದ್ರನಕ್ಕೆ ಶೂರ್ಪನಕ್ಕೆಯರ ಸಂವಾದ ಇದೆಯಲ್ಲ ಇದು ಅತ್ಯಂತ ಮನೋಹರವಾದಂಥ ಮನೋಜ್ಞವಾದಂಥ ಒಂದು ಭಾಗ ಇಲ್ಲಿ ಶ್ರೀರಾಮಚಂದ್ರನ ರಾಮ ಅಂತ ಕರೆಯಲ್ಲ ಕೋಸಲೇಶ್ವರ ರಾಜ ನೀನು ಈಶ್ವರ ನೀನು ಕೋಸಲ ರಾಜದ ರಾಜ ನೀನು ನಮ್ಮ ಪ್ರೇಮವಂ ತಣಿ ಉಣದೆ ನೀ ನಮ್ಮ ಪ್ರೇಮವನ್ನು ನೀನು ಉಣದೆ ನೀ ಪಿಂತುರುಗಿ ಪೋಪುದು ಅಸದಳಂ ನೀನು ಹೋಗೋದು ಸಾಧ್ಯವೇ ಸಾಧ್ಯವೇ ಅನ್ನೋದು ಪ್ರಶ್ನೆ ಸಾಧ್ಯವೇ ಅನ್ನೋದು ಆ ವಾಕ್ಯದ ಕೊನೆ ಸಾಧ್ಯವೇ ಅನ್ನೋದು ಆಶ್ಚರ್ಯ ಚಿಹ್ನೆ ಪೋಪುದು ಅಸದಳಂ ಹೋಗೋದು ಸಾಧ್ಯವೇ ಹೋಗೋದು ಸಾಧ್ಯವೇ ಸಾಧ್ಯ ಇಲ್ಲ ಶ್ರೀರಾಮ ಹಾಗೆ ಉತ್ತರಿಸ್ತಾನೆ ಔತಣದ ಮಾತು ಔತಣೆ ಯಾಕೆ ಮೇ ನರಸು ಸ್ವಗಮೇಕೆ ನಾವೆಲ್ಲವನ್ನು ನಾಡಿನಲ್ಲಿ ತೊರೆದು ಬಿಟ್ಟು ಔತಣ ಸೊಗಸು ಅರಸು ಸೊಗಮು ಇದನ್ನೆಲ್ಲ ಬಿಟ್ಟು ನಾವು ಒಂದು ನೋಂಪಿಗೆ ಒಂದು ವೃತ್ತಕ್ಕೆ ನೋಂತು ನೋಂಪಿಗೆ ನೋಂತು ನಾವು ಕಾಡಿನಲ್ಲಿದ್ದವರು ನಮಗೆ ಯಾಕಪ್ಪ ಔತಣ ಮತ್ತೊಮ್ಮೆ ಇವಳ ಪ್ರಶ್ನೆ ಮೈತ್ರಿಯೇ ಕೊಡುಗೆಯಾಗುವುದೊಡೆ ನೋಂಪಿಗೆ ಅದರಿಂದ ಕೇಡೆ ವೃತ್ತಕ್ಕೆ ಯಾಕಪ್ಪ ಭಂಗ ನಿನಗೆ ನಿಮ್ಮ ಬಲಾತ್ಕಾರ ಯಾವುದೂ ಇಲ್ಲದೆ ನಿಮ್ಮ ಕೇಳಿಕೆ ಇಲ್ಲದೆ ನಿಮ್ಮ ಹೇಳಿಕೆ ಇಲ್ಲದೆ ನೀವು ಕೇಳದೆ ನಮ್ಮನ್ನು ನಾವು ಕೊಡುಗೆಯಾಗಿ ಕೊಡುವಾಗ ಸ್ವೀಕರಿಸುವುದಿಲ್ಲ ಅನ್ನುವಂಥದ್ದು ಅಥವಾ ಸ್ವೀಕರಿಸಿದ ವೃತ್ತಕ್ಕೆ ಎಲ್ಲಿ ಭಂಗೆ ಶ್ರೀರಾಮನ ಮತ್ತೊಮ್ಮೆ ಉತ್ತರ ಉಂಟೆ ನೋಂಪಿಯ ಮುಡಿಗೆ ಪರಿಮಳದ ಪೂವಲ್ತೆ ಮೈತ್ರಿ ಆ ಮೈತ್ರಿ ಇದೆಯಲ್ಲ ಅದು ಪರಿಮಳದ ಹೂವೆ ಅದೇನು ಅದಗೋಸುಗಮೇ ನಾನು ಹಾಗೆತನವನ್ನು ಉಳಿಸುತ್ತಾ ಅಕ್ಕರೆಯನ್ನು ಕೊಡೋದಕ್ಕಾಗಿ ಎಲ್ಲವನ್ನು ನಾನು ತೊರೆದು ಗದ್ದುಗೆಯನ್ನು ತೊರೆದು ಇಲ್ಲಿ ಬಂದವನು ಆಗ ತನ್ನ ಮನಸ್ಸನ್ನು ಚಂದ್ರನಕ್ಕೆ ಈ ಶೂರ್ಪನಕ್ಕೆ ಬಿಚ್ಚಿಡುತ್ತಾಳೆ ವಿಚಿತ್ರವಾದಂಥ ಒಂದು ಬಾಳು ಶೂರ್ಪನಖಿಯನ್ನು ಒಂದು ಅತೃಪ್ತ ಅಲ್ಲ ಒಂದು ದುಃಖಿತ ಮನಸ್ಸನ್ನಾಗಿ ಚಿತ್ರಿಸ್ತಾರೆ ಕುವೆಂಪು ಆಕೆ ಕಾಮದ ಹಸಿವಿನ ಹಪಹಪಿಕೆಯಿಂದ ರಾಕ್ಷಸ ಭಕ್ಷಣಕ್ಕೆ ತೊಡಗಿದವಳಲ್ಲ ನಾನು ನಿನ್ನನ್ನು ಅರಸಿ ಬಂದಿದ್ದೇನೆ ಹುಡ್ಕೊಂಡು ಬಂದಿದ್ದೇನೆ ಯಾಕೆ ಬಂದಿದ್ದೇನೆ ಗೊತ್ತೇ ಸರಸಿ ನೀನು ಕೇಳು ನೀನು ಕರುಣಾಮಯಿ ಧರ್ಮಮತಿ ಅಂತ ಹೇಳ್ತಾರೆ ನನಗೆ ನಾಥನಿಲ್ಲ ನನಗೆ ಒಡೆಯನಿಲ್ಲ ನನಗೆ ಗಂಡನಿಲ್ಲ ನಾನು ತರುಣಿ ನನ್ನ ಬಾಳು ಬರಿಯ ಪಾಳು ಬಿದ್ದು ಹೋಗ್ಬಿಟ್ಟಿದೆ ಬರಿದಾಗಿದೆ ಒಂದು ಹೆಣ್ಣಿಗೆ ಒಂದು ಗಂಡಿನ ಆಸರೆ ಒಂದು ಗಂಡಿನ ಆಸರೆ ಇಲ್ಲದಿದ್ದರೆ ಅದು ಬರಿಯ ಪಾಳು ಆದ ಕಾರಣ ಕೀರು ಹರೆಯದಲ್ಲೇ ನನ್ನವನು ನನ್ನ ಅಣ್ಣನಿಂದ ಪಾತಾಳ ಯುದ್ಧದಲ್ಲಿ ಅವರಿಬ್ಬರು ತೊಡಗಿದಾಗ ಸತ್ತು ಹೋಗ್ಬಿಟ್ಟ ಕಳುತ್ತಲೆಯ ಕುರುಡಿಂದ ಓರ್ವರೋರ್ವ ನನಗೆ ಗೆತ್ತು ಪುರುಡಿಸಿ ಕಾದಿದರು ಅದು ಕತ್ತಲೆಯಲ್ಲಿ ಕಾದಾಡಿದರು ಗೊತ್ತಾಗಲಿಲ್ಲ ಇಬ್ಬರಿಗೆ
ಬಹುಶಃ ನನ್ನ ಅಣ್ಣನಿಗೆ ಗೊತ್ತಾಗಲಿಲ್ಲ, ಈ ಕತ್ತಲೆ, ಕಾದಾಟವೇ ಕತ್ತಲೆ, ಯುದ್ಧವೇ ಕತ್ತಲೆ, ಈ ಯುದ್ಧದ ಕತ್ತಲು ತನ್ನವರು ಯಾರು ಅನ್ನೋದನ್ನು ತೋರಿಸದೆ ಕಣ್ಣಿಗೆ ಕತ್ತಲನ್ನು ತಂದು ಕೊಲ್ಲಿಸ್ತದೆ. ಇದು ಸೂಚ್ಯ. ಇಲ್ಲಿ ಕತ್ತಲನಲ್ಲಿ ಕಾದಾಡಿ ಇಬ್ಬರು ಕತ್ತಾಡಿದಾಗ ನನ್ನ ಅಣ್ಣನಿಂದ ನನ್ನ ಗಂಡ ಸತ್ತ ಅಂತ ಹೇಳಿದರೆ, ಯುದ್ಧದ ಕತ್ತಲಿನಲ್ಲಿ ತನ್ನವರು ಯಾರೊಂದು ಗೊತ್ತಿಲ್ಲದೆ ಕೊಲ್ಲುವಂಥ ಒಂದು ಕ್ರಮ, ಎಂಥ ಶಾಂತಿ ಸೂಚ್ಯವಾದಂಥ ಮಾತುಗಳನ್ನು ಹೇಳ್ತಾರೆ ಕುವೆಂಪು ಅವರು. ಗಂಡನು ಅಳಿದ, ಗಂಡುಗಲಿ ರಾವಣನ ಕೈಯ ಕೈದು ಒಲಿಯಾಗಿ ಅಳಿದ. ಅಳಿದ ಅವನು, ಸತ್ತು ಹೋದ. ಅಲ್ಲಿಂದ ಇಲ್ಲಿಯವರೆಗೆ ಮಳೆಯ ನೀರನ್ನು ಕಾಣದ ಬಂಜರು ಭೂಮಿ ನಾನು. ಎಷ್ಟು ಸೂಚ್ಯ! ಕಾಮವನ್ನು ಕೂಡ ಎಷ್ಟು ಸೂಚ್ಯವಾಗಿ ಕುವೆಂಪು ಹೇಳಬಲ್ಲರಂದ್ರೆ, ನಾನು ನೀರಿಗಾಗಿ ಮಳೆಯ ನೀರನ್ನು ಬಯಸುವುದು ಭೂಮಿಯ ಹಕ್ಕು. ಆ ಭೂಮಿಗೆ ವರುಣ ಸಕಾಲದಲ್ಲಿ ಮಳೆಯನ್ನು ಸುರಿಸದೇ ಇದ್ದರೆ ಆ ಭೂಮಿಗೆ ಪರ್ಯಾಯವಾದ ನೀರನ್ನು ಕೂಡ ಅನುಭವಿಸುವಂಥದ್ದು ಹಕ್ಕಲ್ವೇ? ಭೂಮಿ ಉಳಿಯಬೇಕಾದ್ರೆ ಮಳೆ ಬರಬೇಡವೆ? ಈ ಶೂರ್ಪನಖಿಯ ಪ್ರಶ್ನೆಗೆ ಉತ್ತರಿಸೋದು ಸುಲಭವೇ? ನಾ ನೀರುಗಾಣದೆ ಬಂಜರಾಗಿದ್ದೇನೆ, ಸತ್ತು ಬೇಸತ್ತು ಬದುಕಿದ್ದೇನೆ. ನನ್ನೆದೆಯ ನೀರಸದ ಎಳೆಗೆ ನೀನು ಹೊಳೆಯಾಗಿ ಹರಿ. ಒಂದು ಹೆಣ್ಣು ಈ ಮಾತನ್ನು ಹೇಳಿದಾಗ ಯಾವ ಗಂಡಸಿನ ಮನಸ್ಸು ಚಂಚಲವಾಗದು? ನನ್ನ ನೀರಸದ ಇಳೆಗೆ ಮಳೆಯಾಗಿ ಬಾ, ಹೊಳೆಯಾಗಿ ಹರಿ. ಇದು ಬಹಳ ಸೂಚ್ಯ. ಪ್ರೇಮ ಕಾಮವಾದಾಗ ಅದರ ತುಂತುರು ಮಳೆಯಾಗಿ ಹರಿಯುತ್ತದೆ, ಅದರ ರಭಸ ಜಾಸ್ತಿ ಆದಾಗ ಅದು ಹೊಳೆಯಾಗಿ ಧುಮ್ಮಿಕ್ಕಿಕೊಂಡು ಹೋಗ್ತದೆ. ಹೊಳೆಯಾಗಿ ಧುಮ್ಮಿಕ್ಕಿಕೊಂಡು ಹೋದಾಗ ಮುಂದೆ ಬರುವಂತಹ, ಮುಂದೆ ಸಿಗುವಂತಹ ಕಲ್ಲು ಬಂಡೆಗಳಿರಲಿ, ಬೆಟ್ಟಗಳಿರಲಿ, ಕೊರಕಲ್ಲುಗಳಿರಲಿ, ಅದು ಯಾವುದನ್ನು ತಡೆಗಾಣದೆ ಈ ಪ್ರವಾಹ ಧುಮ್ಮಿಕ್ಕಿ ಹೊಡೆದು ಕೆಳಗೆ ಬೀಳುತ್ತದೆ. ಅದಕ್ಕೆ ಸಂಸ್ಕೃತದಲ್ಲೊಂದು ಮಾತು, ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತ. ಹಚ್ಚನೆಯ ಹಸುರು ಪಯರಿನ ಬೆಳೆಯ ಸಿರಿಯಾಗಿ ಬಾರಯ್ಯ ಕಲ್ಪತರು ನೀನಂತೆ ಬೆಳ್ಪರಿಗೆ ಮಿಂಚಿನಂಚಿನ ಮೂಡದು ಬಳಿಗೆ ಬರ್ಪಳು ಮೇಘಂಗಿಯವು ಪರ್ವತಂ ಬಲ್ ತಡೆದು ಅನಾರ್ಯೇ ನೀನನ್ಯ ಭಾರ್ಯೇ ರಾಕ್ಷಸ ವಿವಾಹ ಕ್ರಮಂ ಕೇಳ್ ನಮಗೆ ಅಸಹ್ಯಂ ರಾಮ ನಿಂತು ಕಿರುನಗೆ ಬೆರಸಿ ನುಡಿದು ತನ್ನ ರಸಿಯಂ ನೋಡಿ ಕಂಡರಿತಂತೆ ಪರಿಹಾಸ್ಯಮನನಾಗಿ ಚಂದ್ರನಖಿಯಂ ಕುರಿತು ಪತ್ನಿಗಳೇವಳ್ ಎನಗೆ ಇವಳ್ ಪತ್ನಿಗಳೋ ಪ್ರಿಯಯುಂವಲಂ ಪತ್ನಿಗಳು ಎನಗೆ ಇವಳ್ ಪ್ರಿಯಯುಂವಲಂ ಮೇಂಚೆಲ್ವಿಗೇನಲ್ಲಿ ಕೊರೆಗಿಲ್ಲ ತುಂಬಿಗ ಹೊಡೆಗೆ ಸೇರದು ಅಮೃತಾನ್ನಮು ಒಪ್ಪಿದೆನ್ ಈ ಸತಿಗೆ ಹೆಗಲೆಣೆಯ ನಾಂ ಕಂಡೇನಿಲ್ಲ ನನ್ನತ್ತಿಗೆಯ ರೂಪು ಇರ್ಪುದು ಇದಕ್ಕೆ ಹೊಯ್ ಕೈ ಅಪ್ಪುದಾದೊಡಮು ಗುಣಕ್ಕೆ ಮಚ್ಚರಮೇಕೆ ಸಿಹಿಗೆಂತು ರುಚಿಯುದೋ ಕಹಿಗೂ ಅಂತೆಯೇ ಬೇರೆ ರುಚಿರದೆ ಭೋಜನದ ರಸಿಕಂಗೆ ಬೇರೆ ಬೇರೆಯ ರುಚಿಯ ರಸಗಳುಳ್ ಭೇದ ಭಾವಂ ಅದೇಕೆ ನಿಮ್ಮುತ್ತರದ ರತಿಯ ಸಾತ್ವಿಕ ರಸದ ಜೊತೆಗೆ ನಮ್ಮ ದಕ್ಷಿಣ ರತಿಯ ರಾಜಸವನನುಭವಿಸಿ ನೋಳ್ಪಡೆ
ಕಳಂಕ ಮೇ ರಾಜರಸಿಕತೆಗೆ ನಗೆ ಗುಂಕಿನ ಚಂದ್ರನಖಿ ಹೂವಿನ ಕೃತಿವೆತ್ತ ಹಾವಿನದೆ ನಿಂತು ಹೆಳೆ ನಲಿಯುತ್ತಿರೇ ಹುಬ್ಬುಗಳ್ಟಿಕ್ಕಿದಲ್ ಮೈಥಿಲಿಯ ಮನದಲ್ ನಿಂತು ನಿಲ್ ನುಡಿಯದಿಲ್ ಪೊಲ್ಲಮಂ ಸಾಲ್ಗುಂ ಪಾಂಡೆಜಾಣ್ ನೀನ್ ಎತ್ತಣಿಂದ ಅರಿವೇ ಸೀತೆಗೆ ಹದಿಬದೆತನದ ನಿರ್ಮಲಾನಂದಮು ಹದಿಬದೆಗೆ ತೋರ್ದಪುದು ತನ್ನಿನಿಯನುರ್ವನೊಳೆ ಸರ್ವ ಮನುಜರ ಮತ್ತೆ ಸರ್ವಲೋಕದ ಸರ್ವ ವೈವಿಧ್ಯಮು ಪ್ರೇಮ ನಿಷ್ಠಯ ಪತಿಗುಂ ಅಂತೆ ತನ್ನ ಸತಿಯೊಳೆ ತೋರ್ದಪುದು ಸರ್ವ ಲಲನೆಯರ ಸರ್ವ ಶೃಂಗಾರವು ತೋರ್ದಪುದು ಸರ್ವ ಲಲನೆಯರ ಸರ್ವ ಶೃಂಗಾರವು ಲಂಕೇಶ್ವರನ ತಂಗೆ ನೀನಾಗಿಯೂ ನುಡಿವೆ ನಾಡಾಡಿ ಬೆಲೆವೆಗಳು ನಾಂಚುವಳಿ ನುಡಿಗಳಂ ಸೋಜಿಗಂ ಇಹಳಿಲ್ಲಿ ಮರ್ಯಾದೆವೆಣ್ ಇಹಳಿಲ್ಲಿ ಜನಕರಾದರ್ಶಿಯ ಕುಮಾರ್ತೆ ಮಾತು ಸಾಕು ಇಲ್ಲಿರದೆ ನಡೆ ಸಹೋದರ ಲಕ್ಷ್ಮಣಂ ಬರ್ಪನಿತರುಳ್ ಬಂದೊಡೆ ಅಪ್ಪುದು ನಿನಗೆ ತಗುವ ಒಲ್ ಮದುವೆ ಮರ್ಯಾದೆ ಈಗ ರಭಸದಿಂದಲೇ ಮುಂದೋಗ್ತಾಳೆ ಸ್ವಲ್ಪ ಸ್ವಲ್ಪನಕ್ಕೆ. ಎಂಥ ಸುಂದರವಾದ ಕಾವ್ಯಮಯವಾದಂಥ ರಮ್ಯ ಮಾತುಗಳು ನೋಡಿ. ಹಚ್ಚನೆಯ ಹಸಿರು ಪೈರಿನ ಬೆಳೆಗೆ ಸಿರಿಯಾಗಿ ಬಾರಯ್ಯ, ಕಲ್ಪ ತರು ನೀನಲ್ತೆ ಬೇಳ್ಪರಿಗೆ. ಬಹುಶಃ ಸುಂದರನಾದಂಥ ರಾಮ, ಸೀತೆಯ ಪಕ್ಕದಲ್ಲಿರುವಂಥ ರಾಮ, ಮತ್ತೋರ್ವ ತರುಣಿ ಪಕ್ಕದಲ್ಲೇ ಇದ್ದರೂ ಕೂಡ ಶೂರ್ಪನಖಿಗೆ ತಡೆಯದು ಈ ಕಾಮದ ಪ್ರವಾಹ, ಕಾಮದ ಹೊಡೆತ. ಆದ ಕಾರಣ ಆಕೆ ಹಚ್ಚನೆಯ ಹಸಿರು ಪೈರಿನ ಬೆಳೆಗೆ ಸಿರಿಯಾಗಿ ನೀನು ಬಾ ಅನ್ನುವಂತೆ ಮಿಂಚಿನಂಚಿನ ಮೋಡದಂತೆ ಬಳಿಗೆ ಧಾವಿಸಿದಳಂತೆ, ರಾಮನನ್ನು ಅಪ್ಪಿಕೊಳ್ಳುವಂತೆ, ಮೇಘಾಂಗಿ ಬಂದ್ಲಂತೆ, ಪರ್ವತದಂತೆ ಬಂದ್ಲಂತೆ. ತಕ್ಷಣ ರಾಮ ಅವಳನ್ನು ತಡೆದು, ನೀನು ಅನಾರ್ಯೇ, ಆರ್ಯ ಅನ್ನುವಂಥ ಪದಕ್ಕೆ ಸಂಸ್ಕಾರ ಅನ್ನುವಂಥ ಅರ್ಥವೂ ಇದೆ, ಆರ್ಯ ಅನ್ನುವಂಥ ಪದಕ್ಕೆ ಸಂಪ್ರದಾಯ ಅನ್ನುವಂಥ ಅರ್ಥ ಇದೆ, ಆರ್ಯ ಅನ್ನುವಂಥ ಪದಕ್ಕೆ ಸಾಮಾಜಿಕ ಕಟ್ಟುಪಾಡುಗಳು ಅನ್ನುವಂಥ ಅರ್ಥ ಇದೆ, ಸಾಮಾಜಿಕ ವ್ಯವಸ್ಥೆ ಅನ್ನುವಂಥ ಅರ್ಥ ಇದೆ. ಅದನ್ನೆಲ್ಲ ಬಿಟ್ಟ ನೀನು ಅನಾರ್ಯೇ, ನೀನು ಅನ್ಯ ಭಾರ್ಯೆ, ನನ್ನ ಭಾರ್ಯೆಯಲ್ಲ. ರಾಕ್ಷಸ ವಿವಾಹ ಕ್ರಮ ಕೇಳು, ಈ ರೀತಿಯ ಕ್ರಮ ಸ್ವಚ್ಛಂದ ಕಾಮ, ಸ್ವಚ್ಛ ಅಂಧಕಾಮ ಅಲ್ಲ, ಸ್ವಚ್ಛಂದ ಸ್ವೇಚ್ಛಾ ಕಾಮ ಇದೆಯಲ್ಲ, ಇದು ನಮಗೆ ಅಸಹ್ಯ ಎನ್ನುತ್ತಾ ರಾಮ ಕಿರುನಗೆಯಿಂದ ತನ್ನ ರಸಿಯನ್ನು ನೋಡಿ ಪರಿಹಾಸ್ಯದಿಂದ ಇಂಥವಳಿಗೆ ಸ್ವಲ್ಪ ಹಾಸ್ಯ ಮಾಡೋಣ ಅಂತ ನಮ್ಮನಿಗೆ ಅನಿಸ್ತಂತೆ. ಈ ಹಾಸ್ಯದ ಮೂಲಕ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತ ಅನಿಸಿರ್ಬೇಕು ಅವನಿಗೆ. ಅವನ ಕುರಿತು ಇವಳು ನನ್ನ ಪತ್ನಿ, ನನ್ನ ಪ್ರಿಯೆಯ ಮಾತ್ರ ಅಲ್ಲ, ನನ್ನ ಪತ್ನಿ ಇವಳು, ಅಷ್ಟು ಮಾತ್ರ ಅಲ್ಲ, ಸುಂದರಿಯಳು, ಚೆಲುವಿಗೆ ಕೊರತೆ ಇಲ್ಲ, ತುಂಬಿಯ ಹೊಡೆಗೆ ಸೇರಿದ ಅಮೃತಾನ್ನಮ್ಮ, ಇವಳು ನನಗೆ ಅಮೃತಾನ್ನ. ತಕ್ಷಣ ಹೇಳಿದ್ಲಂತೆ, ಹೌದೌದು ಒಪ್ಕೊಂಡೆ. ಕುವೆಂಪು ಚಿತ್ತಿಸಿದ ಶೂರ್ಪನಖಿಯನ್ನು ಕಂಡು ಖಂಡಿತ ನಮಗೆ ಮರುಕ ಉಂಟಾಗ್ತದೆ, ತಡೆಯಲಾರದು ಅವಳ ಜವ್ವನಿಕೆಯ ಕಾಮೋನ್ಮುಖತೆ. ನಾನು ಒಪ್ಪಿದ್ದೇನಪ್ಪ, ಈ ಸತಿಯ ಹೆಗಲಿಗೆ ಎಣೆಯನ್ನು ಬೇರೆ ಯಾರನ್ನೂ ನಾನು ಕಂಡಿಲ್ಲ, ನನ್ನ ಅತ್ತಿಗೆಯ ರೂಪದಂತೆಯೇ ಇದ್ದಾಳೆ ಈಕೆ, ಗುಣಕ್ಕೆ ಮತ್ಸರ ಏಕೆ. ಆದರೆ ಒಂದು ಮಾತು, ಸಿಹಿಗೆ ಎಷ್ಟು ರುಚಿ ಇದೆಯೋ, ಶೂರ್ಪನಖಿಯ ಮಾತು ನೋಡಿ, ಕಹಿಗೂ ಬೇರೆ ರುಚಿ ಇಲ್ವಾ? ನಾವು ಜೀವನದಲ್ಲಿ ಬರೀ ಸಿಹಿಯನ್ನು ಮಾತ್ರ ರುಚಿಸ್ತಾ ಇದ್ದದ? ನೀನು ನಿನ್ನ ಹೆಂಡತಿ ಬಹಳ ಸುಂದರಿ ಅಂತ ಹೇಳಿದಾಗ ನಾನು ಸುಂದರಿ ಅಲ್ವೇ? ಒಂದು ಹೆಣ್ಣಿಗೆ ತನ್ನ ರೂಪವನ್ನು ಮತ್ತೊಬ್ಬರ ಜೊತೆಗೆ ಸಮೀಕರಣ ಮಾಡುವಾಗ ಆಗುವಂಥ ನೋವು ಇದೆಯಲ್ಲ, ಆ ನೋವನ್ನು ಕೂಡ ಹೇಳ್ತಾರೆ ಕುವೆಂಪು.
ಭೋಜನದ ರಸಿಕನಿಗೆ ಬೇರೆ ಬೇರೆ ರುಚಿಯ ರಸಗಳಲ್ಲಿ ಭೇದ ಭಾವ ಯಾಕೆ? ಈ ಮಾತಿಗೆ ಏನು ಉತ್ತರ ಕೊಡೋದು? ಎಂಥ ಜಾಣ್ಮೆ! ಊಟ ಅಂತ ಹೇಳಿದರೆ ನೋಡಿಯಪ್ಪ, ಸಿಹಿಯನ್ನು ಮಾತ್ರ ತಿಂತೀವ? ಅದಕ್ಕೆ ಉಪ್ಪು ಬೇಕು, ಖಾರ ಬೇಕು, ಹುಳಿ ಬೇಕು, ಒಗರು ಎಲ್ಲವೂ ಬೇಕು. ನಿಮ್ಮುತ್ತರದ ರತಿಯ ಸಾತ್ವಿಕ ರಸದ ಜೊತೆಗೆ ನಮ್ಮ ದಕ್ಷಿಣ ರತಿಯ ರಾಜಸವನ್ನು ಅನುಭವಿಸಿ. ನಿಮ್ಮ ಉತ್ತರ ಭಾರತೀಯರಿದ್ದೀರಲ್ಲ, ಉತ್ತರ ಸಂಸ್ಕೃತಿಯವರು, ಉತ್ತರ ಅಂದರೆ ಉತ್ತರ ಭಾರತ ಮಾತ್ರ ಅಲ್ಲ, ಒಂದು ಸಂಪ್ರದಾಯದ ಉತ್ತರ ಅದು, ಕೊನೆ ಅಂತ ಹೇಳ್ತೀವಲ್ಲ, ಆ ಉತ್ತರದ ರತಿಯ ಸಾತ್ವಿಕ ರಸದ ಜೊತೆಗೆ ನಮ್ಮ ದಕ್ಷಿಣದ ರಾಜಸದ ರಸವನ್ನು ಅನುಭವಿಸು. ಏನು, ನೀನು ರಾಜ, ನಿಮ್ಮ ತಂದೆಗೂ ಮೂರು ಹೆಂಡತಿಯರಲ್ವೇ, ಮತ್ತು ಜಾಸ್ತಿ ಜನರಿಲ್ವೇ, ನಿನ್ನ ರಸಿಕತೆಗೆ ಯಾಕಪ್ಪ ತೊಂದರೆ? ನಗೆಗೊಂಕೆನ ಚಂದ್ರನಕಿ ಹೂವಿನಾಕೃತಿ ಇದ್ದವಳಿಗೆ ಹಾವಿನಂದದಿ ನಿಂತು ಹೆಡೆಯನ್ನಲ್ಲಾಡಿಸಿ ಹೇಳಿದ್ಲಂತೆ. ಈಗ ಸಿಟ್ಟು ಬಂತವನಿಗೆ. ನಿಲ್ಲು, ಮಾತನಾಡಬೇಡ, ಪೊಲ್ಲಮಂ ಮಾತನಾಡಬೇಡ, ನಿನ್ನ ಜಾಣ ಮಾತುಗಳು ಸಾಕು, ನೀನು ಎಲ್ಲಿ ಇದೆಯಾ ಅಂತ ಗೊತ್ತೆ. ಹದಿಬದತನದ ಪಾತಿವ್ರತ್ಯದ ನಿರ್ಮಲ ಆನಂದ ನಿನಗೇನು ಗೊತ್ತು? ನನಗೆ ಒಬ್ಬಾಕೆ ಹೆಂಡತಿ, ನನಗೆ ಸರ್ವ ಮನುಜರ ಸರ್ವ ಲೋಕದ ಸರ್ವ ವೈವಿಧ್ಯವನ್ನೆಲ್ಲ ತೋರಿಸುವಂಥವಳು, ನನಗೆ ವೈವಿಧ್ಯ ಬೇಡ, ನನ್ನಾಕೆ ಹೆಂಡತಿ. ಪ್ರೇಮನಿಷ್ಠೆಯ ಪತ್ತಿಗುವಂತೆ ತನ್ನ ಸತಿಯಳು ತೋರ್ದ ಪೋದು ನನ್ನ ಸರ್ವಲನೆಯ ಸರ್ವ ಶೃಂಗಾರಮ್ಮ ನಾನು ನೋಡ್ತೇನೆ. ನೀನು ಲಂಕೇಶ್ವರನ ತಂಗಿ, ನಿನಗಾಗಿಯೂ ನಡುವೆ ನಾಡಾಡಿ ಬೆಳವಣ್ಗಳು, ನಾನೇ ನಾಡಾಡಿ ಬೆಲವಣ್ಣುಗಳ ಹತ್ರ ಹೋಗ್ತೀನ, ಕರವೆಣ್ಣುಗಳ ಹತ್ರ ಹೋಗ್ತೀನ? ಸೋಜಿಕ ಇದು. ಇಲ್ಲಿದ್ದಾಳೆ ಮರ್ಯಾದೆಯ ಹೆಣ್ಣು ಸೀತೆ, ಜನಕ ರಾಜರ್ಷಿಯ ಕುಮಾರ್ತೆ. ಜನಕ ಮಹರ್ಷಿಯ ಕುಮಾರ್ತೆ ಮಾತ್ರ ಅಲ್ಲ, ಮನೆವಾರ್ತೆವಳು. ಮಾತು ಸಾಕು, ಈಗ ನಡಿ. ನೀನು ಹೀಗೆಲ್ಲ ಕಾಮಾರ್ತಿಯಾಗಿ ಬಂದಿದೀಯಾ? ನನ್ನ ಸಹೋದರ ಲಕ್ಷ್ಮಣ ಇಷ್ಟರಲ್ಲೇ ಬರ್ತಾನೆ, ಬಂದೊಡೆ ಅಪ್ಪುದು ನಿನಗೆ ತಗುವವಲ್ ಮದುವೆ. ಎಂಥ ಮದುವೆ? ಮರ್ಯಾದೆ ಮದುವೆ, ಮರೆಯದ ಮದುವೆ. ನಿನಗಾಗ್ತದೆ, ಮದುವೆ ಆಗ್ತದೆ. ಕನ್ನಡದ ಪರಿಭಾಷೆ ಇದು. ಅವನಿಗೆ ಮದುವೆ ಆಯಿತು ಅಂತ ಹೇಳಿದರೆ, ಮದುವೆ ಆಯಿತು ಅಂತೇಳಿದರೆ ಅವನಿಗೆ ಆಯಿತು ಅಂದ ಲೆಕ್ಕ, ಅವನು ಮುಗೀತು ಕತೆ ಅಂತ. ಬಹಳ ಸುಂದರವಾದ ಪದ ಇದು. ಮದುವೆ ಆಯಿತು ಅಂತಂದರೆ ಅವನ್ನೆಲ್ಲ ಮುಗೀತು ಅಂತಲೇ ಲೆಕ್ಕ. ಸಂಕಟಕ್ಕೊಳಗಾದ ಅವನಂತ ಲೆಕ್ಕ. ಸ್ವಾತಂತ್ರ್ಯ ಕಳ್ಕೊಳ್ಳೋದು ಮಾತ್ರ ಅಲ್ಲ, ಸಂಕಟಗಳ ಸರಣಿಯೇ ಬಂದ್ಬಿಡ್ತು ಅವನಿಗೆ, ಮದುವೆ ಆಯಿತು ಅವನಿಗೆ. ಬಹುಶಃ ಕುವೆಂಪು ಅವರು ಜನಮಾನಸದಲ್ಲಿ ಉಂಡಿರುವಂಥ ಈ ಪರಿಭಾಷೆಯನ್ನು ಉಪಯೋಗಿಸಿ ನಿನಗೆ ಆಗುತ್ತದೆ ಮದುವೆಯ ಮರ್ಯಾದೆ ಅಂತ ಶ್ರೀರಾಮನಲ್ಲಿ ಹೇಳಿಸ್ತಾರೆ. ದೂರದಿ ಕಂಡುದ ಮೂರ್ತಿ ಬೈಗು ಮರ್ಬಿನ ಮಂಜಿನುಳ್ ಬೇಗಮೈ ತಂದು ಶಂಕೆಯಿನ್ ದಿಟ್ಟಿಸಿದನಾ ಪಾದ ಮಸ್ತಕಂ ದಿಟ್ಟಿಸಿದನ್ ಕಡುದಿಂಗಳಂತೆ ಒಲ್ ನಿಂದಾನವಗಿಯಂ ಪುಲಕಿಸಿತು ತನು ಚಂದ್ರನಖಿಗೆ ರಾಜಸ ಗುಣದಿ ತನಗೆಣೆಯೇ ದೊರೆತಂತೆ ಮೇಣ್ಸತಿ ಇಲ್ಲದ ತಂಗೆ ರತಿಯಾಗುವಾಸೆಗೆ ಮನೋ ಮಿಂಚಿತೆಂಬಂತೆ ಹೆಣ್ಣಿನಿಲ್ದಣ್ಣಗೆ ಕಳ್ದಿರುಹಿ ನೋಡಲ್ಕೆ ನಗೆಗೂಡಿ ಬಣ್ಣಿಸಿದ ಆತನ ಆ ನಡೆದ ಅಲಿ ತುಮವು ಬಣ್ಣಿಸಿದನ್ ಕೇಳ್ದು ಕಿಚ್ಚುರಿದೆದ್ದು ತೊಲಗೆಲೇ ನಿಶಾಚರಿಯೇ ಎನುತೆ ತೋಳಂ ಬಾಣ ಸಹಿತಂ ಬೀಸುತ್ತಿರೆ ಕೆತ್ತಿತು ಪ್ರಮಾದದಿಂ ರಕ್ಕಸಿಯ ಮೋರೆಯಂ ನೆತ್ತರ್ವೆರಸಿ ಕೋಪ ಉಕ್ಕಲ್ಕೆ ತೆಕ್ಕನ ಯಶೂರ್ಪನಖಿಯಾದ ಚಂದ್ರನಖಿ
ಶೂರ್ಪನಕಿ ಆದಳಾ ಚಂದ್ರನಕಿ ತೆಕ್ಕನೆಯೇ ಗುರುವಿತ್ತು ಭೀಷಣಾಕೃತಿ ಗುರುವಿತ್ತು ಭೀಷಣಾಕೃತಿ ಭೀತಿ ಜಾಂಪಿಸಿತು ಸೀತೆಯಂ ಮೋಹದಿಂದಾಕೆ ಗೊದಗಿದ ಮೋಹನಾಕೃತಿಗೆ ವೈರದಿಂ ವೈರುಪ್ಯ ಮಾದುದೆನೆ ನಖಚಯಂ ಮರೆದವೋಲ್ ಅಗುರ್ವಾದುವು ಸ್ವೈರ ರಾಕ್ಷಸಿಗೆ ಕಾಮರೂಪಿಣಿ ಭೀಮ ಭೀಕಾರಾಕಾರಮು ತಾಳ್ದುದೆತ್ತಡಂ ಕೆತ್ತಿದು ಲಕ್ಷ್ಮಣನ ಕತ್ತಿ ಮಾಯಾವಿನಿಯ ಮೋರೆಯಂ ಕೆತ್ತಿದುದು ಲಕ್ಷ್ಮಣನ ಕತ್ತಿ ಮಾಯಾವಿನಿಯ ಮೋರೆಯಂ ಕೆತ್ತಿದುದು ಮೂಗರಿಯುವಂತೆ ಕೆತ್ತಿದುದು ಸಿಡಿದಳಂಬರಕೆ ಒಡನೆ ವರ್ಷಾಭ್ರವೇಶದಿಂ ರೋಷರವದಿಂದ ಅಶನಿ ಘೋಷದಿಂ ನೆಲಂ ನಡುಗೆ ನೆಲಂ ನಡುಗೆ ಗುಡುಗೆ ನೆಲಂ ನಡುಗಿ ಗುಡುಗೆ ಗಿರಿಗಹ್ವರಂ ಬೈಗು ಮರ್ಬಿನ ಮಂಜಿನೊಳ್ ಬೆಳಗಿನ ಮಬ್ಬಿನ ಮಂಜಿನಲ್ಲೂ ಕೂಡ ಲಕ್ಷ್ಮಣನ ಮೂರ್ತಿ ಇಳಿದಿಳಿದು ಬಂತಲ್ಲ ಕಳವಳದಿಂದ. ಈ ಮೋಡ ರಥ ಈ ಸ್ತ್ರೀರೂಪಿ ಇಳಿದದ್ದನ್ನು ನೋಡಿ ಇಳಿದಿಳಿದು ಬಂದಂಥ ಲಕ್ಷ್ಮಣನ ಮೂರ್ತಿ ಚಂದ್ರನಕಿ ಶೂರ್ಪನಖಿಗೆ ದೂರದಿಂದ ಕಂಡಂತಂತೆ. ಅವನನ್ನು ಒಂದೇ ರೀತಿ ಬೇಗ ಬೇಗನೆ ಬೇಗ ಮೈ ತಂದು, ಬೇಗ ಮೈ ತಂದು ಅನ್ನೋಂಥ ಎಂಥ ಸುಂದರವಾದ ಪದ, ಬೇಗ ಮೈ ತಂದು, ಬೇಗ ಐ ತಂದು, ಬೇಗ ಮೈ ತಂದು ತಂದು ಬಂದು ಅಪಾದ ಮಸ್ತಕವಾಗಿ ನೋಡಿದ್ಲಂತೆ. ಅವನು ಕೂಡ ಈ ನವಾಂಗಿಯನ್ನು ನೋಡಿದಂತೆ ರಾಜಸ ಗುಣದಿಂದ ತನಗೆಣೆಯನಾದಂಥ ಗೆಣೆಯ ದೊರೆತಂತೆ ಸತಿಯಿಲ್ಲದಾತಂಗೆ ರತಿಯಾಗುವ ಆಸೆಗೆ ಮನಮ್ಮಿಂಚಿದೆಂಬಂತೆ ನೋಡಿದಂತೆ. ಹೆಣ್ಣಿನ ಅಂದವನ್ನು ಕಣ್ದಿರುಗಿ ನೋಡಲಿಕ್ಕೆ ನಗೆ ಬಂತಂತವನಿಗೆ. ಅವನಿಗೆ ಗೊತ್ತಾಗಿದೆ ಇವಳು ಸುಂದರಿಯಲ್ಲ, ಇವಳು ಮಂಜು ಮುಸುಕಿದ ನಿಶಾಚರಿ ಅಂತ ನೋಡಿ ತಕ್ಷಣ ಕಿಚ್ಚಿನಿಂದ ಅವಳನ್ನು ನೋಡಿ ಹತ್ತಿರ ಬರ್ತಾ ಇರುವಂಥ ಚಂದ್ರನಕ್ಕೆ ಶೂರ್ಪನಕ್ಕೆ ನೋಡಿ ತೊಲಗೆಲೆ ನಿಶಾಚರಿಯೇ. ಬಹಳ ಸೂಕ್ಷ್ಮವಾದ ಪದ ಇದು. ಶೂರ್ಪನಕ್ಕಿಲ್ಲಿ ನಿಶಾಚರಿ ರಾತ್ರಿ ಪೂಜಕಳು, ಕತ್ತಲಿನ ಪೂಜಕಳು, ಕತ್ತಲನ್ನು ವೈಭವೀಕರಿಸುವಂಥವಳು, ತಾಮಸ ಪ್ರವೃತ್ತಿಯವಳು, ತೊಲಗು ಈ ನಿಶಾಚರತ್ವ ಎನ್ನುತ್ತಾ ಬಾಣ ತೆಗೆದು ಅದನ್ನು ಬೀಸಕ್ಕೆ ಶುರು ಮಾಡಿದಂತೆ. ಬೀಸುವಾಗ ನೋಡಿ ಇಲ್ಲಿ ಕುವೆಂಪು ಏನು ಹೇಳ್ತಾರೆ, ಅದು ಒಂದು ದುರ್ಘಟನೆಯನ್ನು ಕೂಡ ಒಂದು ವ್ಯವಸ್ಥಿತವಾದ ಸಂಚು ಅಂತ ಹೇಳಲಾರರು. ಪ್ರಮಾದದಿಂದ ರಕ್ಕಸಿಯ ಮೋರೆಯಂ ನೆತ್ತರ್ವರ್ಸಿ ಕೋಪದಿಂದ ಮಾಡಿದಾಗ, ಕೋಪ ಉಕ್ಕಿದಾಗ ತೆಕ್ಕನೆಯ ಬಾಣವಿತ್ತಂತೆ. ಆ ಬಾಣದ ಸ್ಪರ್ಶ ಈ ಶರೀರಕ್ಕಾದ ತಕ್ಷಣ ನಿಜವಾದ ರೂಪ ಬಂತು. ತೆಕ್ಕನೆಯೇ ಈ ಚಂದ್ರನಕ್ಕಿ ಶೂರ್ಪನಕಿ ಆಗಿಬಿಟ್ಟಿದ್ದಾಳೆ. ಭೀಷಣಾಕೃತಿಯ ಪ್ರದರ್ಶನವಾಯಿತು, ಭೀತಿ ಜೊಂಪಿಸಿತು, ಸೀತೆಗೆ ಭೀತಿ ಉಂಟಾಯಿತು. ಎಷ್ಟು ಮೋಹನಾಕೃತಿ ಕಾಣಿತ್ತು, ಈಗ ವಿರೂಪವಾಗಿದೆ, ಅದು ವೈರದಿಂದ ವಿರೂಪವಾಗಿದೆ. ನಖಚಯಂ ಹೇಗಿದೆ, ಉಗುರುಗಳು ಮೊರದಂತಿರುವಂಥ ಉಗುರುಗಳು. ಈ ರಾಕ್ಷಸಿ ಕಾಮರೂಪಿಣಿ, ಕಾಮರೂಪವೇ ರಾಕ್ಷಸತ್ವ. ರಾಕ್ಷಸತ್ವ ಅಂದರೆ ತನಗೆ ಸಿಗದ್ದು ತನಗೇ ಸಿಗದಬೇಕು ಅನ್ನುವಂಥ ರಾಕ್ಷಸತ್ವ, ತನಗೆ ದಕ್ಕದ್ದು ತನಗೆ ದಕ್ಕಬೇಕು ಅನ್ನುವಂಥ ರಾಕ್ಷಸತ್ವ, ತನಗೆ ಹಕ್ಕಿಲ್ಲದ್ದು ತನ್ನದಾಗಬೇಕು ಅನ್ನುವಂಥ ರಾಕ್ಷಸತ್ವ ಇದೆಯಲ್ಲ. ಈ ರಾಕ್ಷಸತ್ವ ಬಂದರೆ ತಮ್ಮದಲ್ಲದನ್ನು ತಾವು ಬಯಸಿ ತಮಗೆ ಬೇಕು ಅನ್ನುವಂತಾಗ ನಮ್ಮ ರೂಪ ಏನಾಗ್ತದೆ, ಭೀಕರಾಕಾರವನ್ನು ಹೊಂದುಬಿಡ್ತದೆ, ನಮ್ಮ ನಿಜ ಹೊರಗೆ ಬರ್ತದೆ. ಇದನ್ನು ನೋಡಿದ ತಕ್ಷಣ ಲಕ್ಷ್ಮಣನ ಕತ್ತಿ ಕೆತ್ತಿದುದು ಮಾಯಾವಿನಿಯ ಮೋರೆಯಂ, ಈ ಮುಖ ಇಟ್ಕೊಂಡು ಹೇಗೆ ಬಂದೆ ನೀನು ಅಂತ ಮುಖವನ್ನು ಕೆತ್ತಿದ್ನಂತೆ. ಮುಖವನ್ನು ಕೆತ್ತಿದಾಗ ಮೂಗು ಹೋಯ್ತಂತೆ. ತಕ್ಷಣ ಈಕೆ ಈ ಚಂದ್ರನ ಕಿಶೂರ್ಪನಕಿ ರೋಷರವದಿಂದ ಶನಿಘೋಷದಿಂದ ನೆಲಂ ನಡಗಿ ಗುಡುಗೆ ಗಿರಿಗಹ್ವರಂ, ಇಡೀ ಭೂಮಿ ಗುಡುಗುವಂತೆ
ಇಡೀ ಬೆಟ್ಟಗಳು ಗುಡುಗುವಂತೆ ಕಿರಿಚಾಡಿದ್ಲಂತೆ. ನೋವಿನ ಸಂಕಟ ಒಂದು ಕಡೆ, ತನ್ನ ರೂಪ ಬಯಲಾದದಕ್ಕೆ ಮತ್ತೊಂದು ಕಡೆ, ತಾನು ಬಚ್ಚಿಟ್ಟುಕೊಂಡಂತಹ ವೇಷ, ಮುಚ್ಚಿಟ್ಟುಕೊಂಡಂತಹ ವೇಷ, ತನ್ನ ಸುಳ್ಳುಗಳು ಬಯಲಾದದ್ದಂಥ ಒಂದು ಅವಮಾನಿತ ರೋಷ ಇನ್ನೊಂದು ಕಡೆ, ತನ್ನ ಮನಸ್ಸಿನಲ್ಲಿ ತಾನು ವಿಜೃಂಭಿಸಿಕೊಂಡ ಬೆಳೆಸಿಕೊಂಡಂಥ ದ್ವೇಷ, ಆ ದ್ವೇಷದ ರೋಷ ಮತ್ತೊಂದು ಕಡೆ. ಪ್ರತಿಯೊಂದನ್ನೂ ಕೂಡ ನಿಕೃಷ್ಟ ದೃಷ್ಟಿಯಿಂದ, ಅಸೂಯೆಯಿಂದ, ಮತ್ಸರದಿಂದ, ಸಿಟ್ಟಿನಿಂದ ನೋಡುವಂಥ ಶೂರ್ಪನಖೆಯ ಸ್ವರೂಪ ವಿರೂಪವಾಗಿ ಬಯಲಾದಾಗ ಗಿರಿ ಗಹ್ವರಗಳು ಗುಡುಗಿ ನಡುಗುವಂತೆ ಅಬ್ಬರಿಸಿದ್ಲಂತೆ. ಈ ಅಬ್ಬರ ಯಾಕೆ, ಈ ರೋಷ ಯಾಕೆ ಅಂದರೆ, ಮನಸ್ಸಿನ ಒಳಗಡೆ ಇರುವಂಥ ತನ್ನ ಅಪರಾಧಿ ಭಾವ ಹೊರಗೆ ಬಂದಾಗ. ಕುವೆಂಪು ರಸಋಷಿ ಬರೆದಿರುವಂತಹ ಈ ಪಂಚವಟಿಯ ಪರ್ಣಕುಟಿಯ ಈ ಭಾಗ ಇದೆಯಲ್ಲ, ಅತ್ಯಂತ ಸುಂದರವಾದಂಥ ಪ್ರಕೃತಿಯ ವರ್ಣನೆಯ ಜೊತೆಗೆ ಪ್ರಕೃತಿಯನ್ನೇ ವಿರೂಪಗೊಳಿಸುವಂತಹ ಶೂರ್ಪನಖತ್ವದ ಚಂದ್ರನಖದ ಮಂಜಿನ ಮರೆಯ ಜೊತೆಗೆ ಮರೆಮಾಚಿಕೊಳ್ಳುವಂಥ ಶೂರ್ಪನಖತ್ವದ ಪ್ರಕೃತಿಯನ್ನು ಭುಂಜಿಸುವಂತಹ ಅದು ಬಯಲಾಗುವುದನ್ನು ಕುವೆಂಪು ರಸಋಷಿ ಅದ್ಭುತವಾಗಿ ಸೃಷ್ಟಿಸಿದ್ದಾರೆ.